ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಾನಿವತ್ತು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ಆಶ್ರಮಕ್ಕೆ ಇವತ್ತು ಹೋಗ್ತಾ ಇದ್ದೀನಿ. ಅದು ನಮ್ಮನೆ ಹತ್ರನೇ ನಿಯರಲ್ಲಿ ಇರುವಂಥದ್ದು ರಾಘವೇಂದ್ರ ಸ್ವಾಮಿ ಇದು ಆಶ್ರಮ. ಅಲ್ಲಿ 5 ದೇವರುಗಳು ಇದ್ದಾವಂತೆ. ಹೋಗಿ ನೋಡ್ಕೊಂಡು ಬರ್ತೀನಿ. ಸಾಧ್ಯವಾದರೆ ನಿಮಗೂ ಆ ದೇವರುಗಳನ್ನು ದರ್ಶನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನನ್ನ ವಿಡಿಯೋಸ್ ತುಂಬ ಸಿಂಪಲ್ಲಾಗಿರುತ್ತೆ, ಸಿಂಪಲ್ ವಿಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ. ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಹೋಗಿರುವಂಥದ್ದು ಈ ಒಂದು ಆಶ್ರಮ ನೋಡಿ. ನೋಡೋದಕ್ಕೆ ತುಂಬ ದೊಡ್ಡದಾಗಿ ಕಾಣಿಸ್ತಿದೆ. ಈ ಆಶ್ರಮದಲ್ಲಿ 4-5 ದೇವತೆಗಳ ಒಂದು ಸ್ಥಳ ಇದೆ. ವಿನಾಯಕ ಇದೆ, ಗಾಯತ್ರಿ ದೇವಿ ಇದೆ, ಹಾಗೆಯೇ ಈಶ್ವರ ಮೃತ್ಯುಂಜಯ ದೇವರಿದೆ, ದತ್ತಾತ್ರೇಯ ದೇವರಿದೆ. ದತ್ತಾತ್ರೇಯ ಅಂದರೆ ರಾಘವೇಂದ್ರ ಸ್ವಾಮಿ. ಇಲ್ಲಿ ಈಶ್ವರನಿಗೆ ಕಣ್ಣು ಕೂಡ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ನೀವು ಕೂಡ ನೋಡ್ಬೋದು. ನನಗೆ ಶೇರ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಮೃತ್ಯುಂಜಯ ಅಂತ ಹೇಳಿದ್ನಲ್ಲ ನೋಡಿ, ಈಶ್ವರ ಇದೆ ದೇವರು. ನಿಮಗೆ ದೇವರದು ಕಣ್ಣು ಕಾಣಿಸ್ತಿದೆ ಅಂತ ಅನ್ಕೋತೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ದೇವರದು ಕಣ್ಣು. ನಾನು ಎಲ್ಲೂ ನೋಡಿರಲಿಲ್ಲ ಈ ಥರ ಲಿಂಗಕ್ಕೆ ಕಣ್ಣುಗಳನ್ನ ಇಟ್ಟಿರೋದು. ಚೆನ್ನಾಗಿ ಕಾಣಿಸ್ತಿದೆ ನಮ್ಮಪ್ಪ ಶಿವಪ್ಪ. ನನಗೆ ತುಂಬ ಖುಷಿಯಾಯಿತು ಇದನ್ನು ನೋಡಿ. ಎದುರುಗಡೆಯೇ ಬಸವಣ್ಣ ಇದೆ. ಅದು ಕೂಡ ಒಂದು ಕ್ಲಿಪ್ಪಿಂಗನ್ನು ತಗೊಂಡಿದ್ದೀನಿ. ಬಸವಣ್ಣಂಗೆ ಸುತ್ತ ಹಾಕಿ ಹಾಗೆ ಅದರ ಪಕ್ಕದಲ್ಲೇ ಮೃತ್ಯುಂಜಯನ ಪಕ್ಕದಲ್ಲೇ ಇರುವಂತಹ ದತ್ತಾತ್ರೇಯ ಸ್ವಾಮಿ, ದತ್ತಾತ್ರೇಯ ಸ್ವಾಮಿ ವಿಗ್ರಹ. ಇದು ಕೂಡ ತುಂಬ ಚೆನ್ನಾಗಿದೆ, ಸಿಂಪಲಾಗಿ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ದತ್ತಾತ್ರೇಯ ಸ್ವಾಮಿ ನೋಡಿ, ಮೇಲ್ಗಡೆ ಹೆಸರು ಕಾಣಿಸ್ತಿದೆ. ಇದ್ರ ಪಕ್ಕದಲ್ಲಿ ಒಂದು ದೇವರ ದೇವಸ್ಥಾನ ಇದೆ, ಗುಡಿ. ಈ ದೇವರ ಹೆಸರು ನನಗೆ ಸರಿಯಾಗಿ ಕಾಣಿಸ್ಲಿಲ್ಲ. ಇದು ಒಂದು ಹೆಣ್ಣು ದೇವರು, ಯಾಗ್ನಾಜ ಮಹರ್ಷಿ ದೇವರು. ಇದು ಕಾಣಿಸ್ಲಿಲ್ಲ ನನಗೆ ದೇವರ ಹೆಸರು. ತುಂಬ ಚೆನ್ನಾಗಿದೆ. ಇದು ಗಾಯತ್ರಿ ದೇವಿ. ಗಾಯತ್ರಿ ದೇವಿನೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಈ ಒಂದು ದೇವರ ಹೆಸರು ಮಾತ್ರ ನನಗೆ ಗೊತ್ತಾಗಲಿಲ್ಲ ಅದು. ಇದು ಗಾಯತ್ರಿ ದೇವಿ. ಅದರ ಪಕ್ಕದಲ್ಲೇ ಇದೆ ನಮ್ಮ ವಿನಾಯಕ ದೇವರು, ಅಂದರೆ ನಮ್ಮ ಗಣೇಶ ಕೂಡ ಗಾಯತ್ರಿ ದೇವಿಯ ಪಕ್ಕದಲ್ಲೇನೇ ಇದೆ. ನೋಡಿ ಗಾಯತ್ರಿ ದೇವಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಹಾಗೆಯೇ ಇಲ್ಲಿ ಗಣೇಶ, ನಮ್ಮ ಫೇವ್ರೆಟ್ ಗಣೇಶ ಕೂಡ ಇಲ್ಲಿ ಇದ್ದಾನೆ. ಎಲ್ಲ ದೇವರುಗಳು ಒಟ್ಟಿಗೆ ಇದ್ದಾವೆ. ಹಾಗೆ ಒಂದು ಪ್ರದಕ್ಷಿಣೆ ಹಾಕಿ ಬರೋಣ ಅನ್ನುವಂತಹ ಒಂದು ಸ್ಥಳ, ಮನಸ್ಸಿಗೆ ನೆಮ್ಮದಿ ಸಿಗುವಂತಹ ಸ್ಥಳ. ನನಗೆ ಈ ಒಂದು ಪ್ಲೇಸ್ ತುಂಬ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ನನಗೆ ಖುಷಿಯಾಗುತ್ತೆ ದೇವಸ್ಥಾನಗಳಿಗೆ ಹೋದರೆ, ಯಾಕಂದರೆ ಅಲ್ಲಿ ಮೈಂಡ್ ರಿಲೀಫ್ ಆಗುತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್, ನಿಮಗೂ ದೇವರುಗಳು ಇಷ್ಟ ಅಥವಾ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡ್ರ ಹಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಹೊಸಬ್ರಾಗಿದ್ದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಒಳ್ಳೊಳ್ಳೆಯ ವಿಡಿಯೋಸ್ನ ಶೇರ್ ಮಾಡ್ಕೊಳೋಕ್ಕೆ ಇಷ್ಟಪಡ್ತೀನಿ. ನನ್ನ ವಿಡಿಯೋಸಲ್ಲಿ ಏನಾದರೂ ಚೇಂಜ್ ಮಾಡಬೇಕು ಅಂದಿದ್ರೆ ಕಮೆಂಟ್ ಮಾಡಿ, ನಾನು ಚೇಂಜ್ ಮಾಡ್ಕೋತೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೊಸ ಹೊಸ ರೀತಿಯ ಒಂದು ವಿಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಕ್ಕೆ ನಾನು ಇಷ್ಟಪಡ್ತೀನಿ ಫ್ರೆಂಡ್ಸ್. ನಿಮ್ಮೆಲ್ಲರ ಈ ಪ್ರೀತಿಗೆ ನಾನು ಸದಾ ಚಿರಋಣಿ ಆಗಿರ್ತೀನಿ. ಯಾವಾಗಲೂ ಜೊತೆಯಲ್ಲಿ ಸಪೋರ್ಟಿಂಗ್ ಆಗಿರ್ತೀನಿ. ಈ ನಿಮ್ಮ ಖುಷಿಯ ಚಾನಲ್ ಚೆನ್ನಾಗಾಗಲಿ. ತುಂಬಾ ಕಷ್ಟಪಟ್ಟು ಚಾನಲನ್ನು ಓಪನ್ ಮಾಡಿದ್ದೀನಿ, ಇಲ್ಲಿವರೆಗೂ ಬಂದಿದ್ದೀನಿ. ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ಖಂಡಿತ ಸಿಕ್ಕಿದೆ, ಇನ್ಮೇಲೂ ಕೂಡ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಇರೋವಂಥ ವಿಡಿಯೋಗಳನ್ನ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ನನಗೆ ಸದಾ ಇರಲಿ. ನಿಮ್ಮ ಖುಷಿ ಯಾವಾಗಲೂ ಖುಷಿ ಖುಷಿಯಾಗಿರಬೇಕು ಅಂದರೆ ನಿಮ್ಮ ಸಪೋರ್ಟ್ ಕೂಡ ನನಗೆ ತುಂಬ ಮುಖ್ಯ. ಫ್ಯಾಮಿಲಿ ಜೊತೆಗೆ ನಿಮ್ಮ ಸಪೋರ್ಟ್ ಕೂಡ ನನಗೆ ತುಂಬ ಮುಖ್ಯ ಆಗುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.